Next problem, discuss the continuity of the function f of x is equal to x square plus 1, x less than 2, and f of x is 5 if x is equal to 2, and f of x is 4x minus 3 if x greater than 2. So we have to discuss the continuity at the point at x is equal to 2. Okay, at x is equal to 2 nalli now continuity check madbekagide. Okay, so continuity at x is equal to 2 check madbekagirudrinda, ಸೊ ಟೂ ನ ಲೆಫ್ಟ್ ನೈಬರ್ ಹುಡ್ ಟೂ ನ ರೈಟ್ ನೈಬರ್ ಹುಡ್ ಎಲ್ಲಿ ಬರ್ತದೆ ಅಂತ ನೋಡ್ಕೋಬೇಕು ನಾವು. ಸೊ ಟೂ ರೈಟ್ಗೆ ಯಾವ್ದಿರುತ್ತೆ, ಯಾವ್ಯಾವ ನಂಬರ್ ಬರ್ತವೆ ಟೂ ನ ರೈಟ್ಗೆ ರಿಯಲ್ ಲೈನ್ ಅಲ್ಲಿ, ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಟೂ ಆ ರೈಟ್ ರೈಟ್ ಆಫ್ ಟೂ ಯಾವ್ದು ಬರ್ತವೆ, ಗ್ರೇಟರ್ ದ್ಯಾನ್ ಟೂ ನಂಬರ್ ಬರ್ತವೆ, ಕರೆಕ್ಟಾ? ಸೊ ಲೆಸ್ ದ್ಯಾನ್ ಟೂ ಅಂದ್ರೆ ಏನು, ಲೆಸ್ ದ್ಯಾನ್ ಟೂ ಅಂದ್ರೆ ಲೆಫ್ಟ್ ಇಂದ ಅಪ್ರೋಚ್ ಆಗ್ತಿದೀವಿ ಅಂತ, ಕರೆಕ್ಟಾ? ಲೆಫ್ಟ್ ಇಂದ ಇವಾಗ ಅಪ್ರೋಚ್ ಆಗ್ತಿದೀವಿ ಅಂತಂದ್ರೆ ಅಂದ್ರೆ 1.5, 1.6, 1.7, 1.8, 1.9, 1.91, 1.92 ಅಂದ್ರೆ ಅಪ್ರೋಚ್ ಆಗ್ತಿದೀವಿ ಅಂದ್ರೆ ಇಸ್ ಅ ಲೆಸ್ ದ್ಯಾನ್ ಟೂ ಅಂತ, ಕರೆಕ್ಟಾ? ಹಾಗಾದ್ರೆ ಇಸ್ ಅ 2.1, 2.0, 2.01, 2.001, 2.001, 2.0001 ಅಂದ್ರೆ ರೈಟ್ ಇಂದ ಅಪ್ರೋಚ್ ಆಗ್ತಿದೀವಿ, ಬಟ್ ಗ್ರೇಟರ್ ದನ್ ಝೀರೋ ಇಂದ ಅಪ್ರೋಚ್ ಆಗ್ತಿದೀವಿ ಅಂತ, ಕರೆಕ್ಟಾ? ಸೊ ಇಲ್ಲಿ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ನೋಡ್ತಿರೋದ್ರಿಂದ ಗ್ರೇಟರ್ ದ್ಯಾನ್ ಟೂ ಎಲ್ಲಿ ಬರುತ್ತೆ, ಲೆಸ್ ದ್ಯಾನ್ ಟೂ ಎಲ್ಲಿ ಬರುತ್ತೆ, ನಾವು ಅಪ್ರೋಚ್ ಆಗ್ತಿವಿಲ್ಲ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅದನ್ನ ನೋಡ್ಬೇಕು, ಕರೆಕ್ಟಾ? ಸೊ ಫಸ್ಟ್ ಫಂಕ್ಷನ್ಸ್ ಬರ್ಕೊಂಬಿಡೋಣ. ಫಂಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅದೇ ಇರಲಿ. ಸೊ ಫಂಕ್ಷನ್ಸ್ ಇಸ್ ದ ಫಂಕ್ಷನ್, ಕರೆಕ್ಟಾ? ಸೊ ಇಸ್ ದ ಸೊಲ್ಯೂಷನ್ಸ್ ಅನ್ಕೊಂಡ್ರೆ ಸಿಸ್ ಅ ಗಿವನ್ ಫಂಕ್ಷನ್, ಸಿಸ್ ಅ ಗಿವನ್ ಫಂಕ್ಷನ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಎಲ್ಲಾ ಪ್ರಾಬ್ಲಮ್ ಬರ್ತವೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎ ಎಕ್ಸ್ಟೆನ್ಸ್ ಟು ಎ ಥ್ರೋ ದ ವ್ಯಾಲ್ಯೂ ಲೆಸ್ ದನ್ ಎ. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಥ್ರೋ ದ ವ್ಯಾಲ್ಯೂ ಲೆಸ್ ದನ್ ಎ ಅಂತ, ಅಂದ್ರೆ ಎಕ್ಸ್ ಅಕ್ಸೆಪ್ಟ್ ಮಾಡೋದು ಓನ್ಲಿ ಐದರ್ ಟು ಆರ್ ಲೆಸ್ ದನ್ ಟು. ಓಕೆ, ಸೊ ಇಲ್ಲಿ ಲೆಸ್ ದ್ಯಾನ್ ಟು ಆಗಿರೋದ್ರಿಂದ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಟು ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ ಟು. ಹಾಗಾದ್ರೆ ಲೆಸ್ ದ್ಯಾನ್ ಟು ಎಲ್ಲಿ ಬರ್ತದೆ ನೋಡ್ಕೋಬೇಕು. ಇಲ್ಲಿ ಇಸ್ ಅ ಲೆಸ್ ದ್ಯಾನ್ ಟು, ಲೆಸ್ ದ್ಯಾನ್ ಟು ಇಲ್ಲಿದೆಯಲ್ಲ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್, ಆಯ್ತಾ? ನನಗೆ ಬರ್ಕೊಂಡಿದೆ ಅಂತ ಇಸ್ ಎಕ್ಸ್ ಅಪ್ರೋಚಸ್ ಟು ಟು ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ ಟು. ಸೊ ಪ್ಲೀಸ್ ಅಬ್ಸರ್ವ್, ಲೆಸ್ ದ್ಯಾನ್ ಟು ಕಮ್ಸ್ ಇನ್ ವಿಚ್ ಇಂಟರ್ವಲ್, ವಿಚ್ ಇಂಟರ್ವಲ್ ಔಟ್ ಆಫ್ ತ್ರೀ ಡೊಮೈನ್, ರೈಟ್? ಇಸ್ ಅ ಎಕ್ಸ್ ಅಪ್ರೋಚಸ್ ಟು ಥ್ರೋ ದ ವ್ಯಾಲ್ಯೂ ಲೆಸ್ ದ್ಯಾನ್ ಟು, ಲೆಸ್ ದ್ಯಾನ್ ಟು ಕಮ್ಸ್ ಇನ್ ದಿಸ್ ಇಂಟರ್ವಲ್, ದನ್ ದ ಕರೆಸ್ಪಾಂಡಿಂಗ್ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್. ಓಕೆ, ನೌ ಅಪ್ಲೈ ದ ಲಿಮಿಟ್ಸ್. ಸೊ ಟೂ ಸ್ಕ್ವೇರ್ ಈಸ್ ಫೋರ್, ಫೋರ್ ಪ್ಲಸ್ ಒನ್ ಫೈವ್. ಓಕೆ, ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಫೈವ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ನೀವೇ ಕ್ಯಾಲ್ಕುಲೇಟ್ ಮಾಡ್ತೀರಿ, ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಅನ್ಕೊಂಡಿದ್ದೆ. ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಈಸ್, ಆ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ವಾಟ್, ಲಿಮಿಟ್ ಎಫ್ ಆಫ್ ಎಕ್ಸ್, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಎಕ್ಸ್ ಅಪ್ರೋಚಸ್ ಟು ಟು ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಟು. ಗ್ರೇಟರ್ ದ್ಯಾನ್ ಟು ಎಲ್ಲಿದೆ, ಗ್ರೇಟರ್ ದ್ಯಾನ್ ಟು ಇಲ್ಲಿದೆ ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ ಟು. ಹಾಗಾದ್ರೆ ಕರೆಸ್ಪಾಂಡಿಂಗ್ ಫಂಕ್ಷನ್ ಈಸ್ 4x minus 3. So, a limit extends to 2 through the value greater than 2. So, greater than 2 ಎಲ್ಲಿ ಬರುತ್ತೆ, ಈ ಇಂಟರ್ವಲ್ ಬರುತ್ತೆ. ಹಾಗಾದ್ರೆ ಕರೆಸ್ಪಾಂಡಿಂಗ್ ಫಂಕ್ಷನ್ ಇದೆ 4x minus 3 is equal to, apply ಮಾಡಿ ಲಿಮಿಟ್. ಸೊ 4 2 8 minus 3 is equal to 5. Okay? So, it's a left hand limit, ರೈಟ್ ಹ್ಯಾಂಡ್ ಲಿಮಿಟ್. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಯಾವ ಡೊಮೈನ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕು. ನಾವು ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದೀವೋ ಆ ಪಾಯಿಂಟ್ ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಂಕ್ಷನ್ಸ್ ಅಲ್ಲಿ ಆ ಪಾಯಿಂಟ್ ಎಲ್ಲಿ ಬರುತ್ತೆ, ಯಾವ ಡೊಮೈನ್ ಅಲ್ಲಿ ಬರುತ್ತೆ ಅಂತ ಸ್ಪಷ್ಟವಾಗಿ ನೋಡ್ಕೋಬೇಕು. ನೋಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಲ್ಲಿ ತಗೊಳಕ್ಕೇ ಬರಲ್ಲ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಲ್ಲಿಲ್ಲ ಅಂದ್ಮೇಲೆ ಇಲ್ಲಿ ಟೂ ನ ಸಬ್ಸ್ಟಿಟ್ಯೂಟ್ ಮಾಡಕ್ ಬರದೇ ಇಲ್ಲ. ಹಾಗಾದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಸಬ್ಸ್ಟಿಟ್ಯೂಟ್ ಮಾಡಬಹುದು ಈ ಫಂಕ್ಷನ್ಗೆ ಅಂದ್ರೆ ನೋ,
at x is equal to 2 substitute madangilla. Yake. So x is equal to 2 illa illa. Domain alli 2 illa and mele now f of 2 calculate madakaga de illa. Agadre x is equal to 2 illi de adukun separate function ide f of x is equal to 5 when x is equal to 2. When x is equal to 2 adre f of x enagutte 5 agutte. Agadre so f of 5 constant function ide f of x is equal to constant function ide yavaga domain. So only domain containing singleton set andre domain nalli only 2 iddaga adanne separate function ide f of x is equal to 5. So this is a constant function. So what is f of 2? F of 2 is also 5. So please observe, so left hand limit exists agide, right hand limit exists agide, value of the function exists agide. Hagagi left hand limit is equal to right hand limit is equal to value of the functions. Therefore f of x is continuous at x is equal to 2. Okay. So finally, we write a limit. So limit or left hand limit. Left hand limit is equal to right hand limit is equal to value of the function. Value of the functions. Right, left hand limit is 5. Right hand limit is 5. F of 2 is 5. So it shows that f of x is continuous, f of x is continuous at x is equal to what? 2. At x is equal to 2. At x is equal to 2 nalli the function is continuous. Okay.